हेलो गाइस वेलकम टू माय न्यू वीडियो नानु आचे इवत्तिन वीडियो बंदु मलेशियाद मोस्ट हॉन्टेड जेल पुथूर जेल बगे जेल ब्रिटिशर कालघट्टदल्लि कट्टिरुत्तारे आगे कट्टल्पट्ट जेल गोस्ट जेल आगि हेगे मार्पड्तु हागाद्रे अल्लि नडेदिद्देनु सो अदे तर आ जेलिनल्लि 100 किंत मेल्पट्ट कैदिगळु मरणवन्नु होंदिद्दारे अंत हेळ्तिद्दारे अदु मरण दंडने अल्ल कायिले मुखांतर सो अवर आत्मगळेल्ल आ जेल अंत स्वतः अल्लिद्द वार्डर जेलर्स ओप्पिकोंडिद्दारे अंड अदे तर इन्नु ओंदु क्रूवल मरण आ जेल आगित्तु आ जेल हुडुगिय तले इल्लदे आत्मवन्नु इवागिन तनकनु नोड्ता इद्दारंते आ जेल याके इष्टु भीकरवागित्तु आ हुडुगि यारु आ हुडुगिय मरण हेगित्तु अन्नोदन्न ना निमगे तिळिसिकोड्तीनि अदु निम्मन्नु मै नरळिसुवंते इरुत्ते आ मरण अंत हेळ्तीनि सो ई ओंदु एक्स्पीरियन्स न नीवु पडकोबेकारे ई ओंदु वीडियो न नीवु कोने तनक नोडबेकागुत्ते कोनेयल्लि नीवु अब्बा अंत ओंदु वर्ड न नीवु खंडितवागलू हेळ्तीरा सो इदक्के नानु ग्यारंटी सो वीडियोदल्लिगे होगोदक्किंत मुंचे नीवु नम्म चानल न सब्स्क्रैब् माड्कोंडिल्ल अंद्रे सब्स्क्रैब् माड्कोंडि बेल् ऐकान् न कूड क्लिक् माड्कोळ्ळि ई ओंदु जैल् अन्नु मलेशियाद सेंटर् आफ् द सिटि कुलालंपूर् नल्लि निर्मिसलागिदे सो अवागिन कालदल्लि ई ओंदु कुलालंपूर् कंप्लीट् आगि काडिनिंद भर्तियागित्तंते सो काडिन मध्यदल्लि ई ओंदु जैल् अन्नु निर्मिसिदरंते अवागिन कालद ब्रिटिश् सर्कार सो ई ओंदु ब्रिटिश् सर्कार ई ओंदु प्राजेक्ट् अन्नु 1891 नल्लि कैगेत्तुकोंड्रंते अदे तर 1895 अल्लि ई ओंदु जैल् अन्नु कंप्लीट् आगि निर्माण माडिदरंते सो अदाद नंतर ई ओंदु जैलिन ओंदु केपासिटि एष्टु अंत नोडिद्रे 2500 ಕೆಪಾಸಿಟಿ ಮಾತ್ರ 2500 ಕೈದಿಗಳನ್ನು ಮಾತ್ರ ಆ ಒಂದು ಜೈಲಿನಲ್ಲಿ ಬಂಧಿಸಬಹುದಾಗಿತ್ತು ಹಾಗಾದ್ರೆ ಆವಾಗಿನ ಕಾಲದಲ್ಲಿ ಒಂದು ತುಂಬಾನೇ ಒಂದು ಕ್ರೈಮ್ ಇದ್ದ ಕಾರಣ ಈ ಒಂದು ಬ್ರಿಟಿಷ್ ಸರ್ಕಾರ ಬಂದು 6500 ಕೈದಿಗಳ ತನಕ ಆ ಒಂದು ಜೈಲಿನಲ್ಲಿ ಸ್ಟೋರ್ ಮಾಡಿಟ್ಟಿದ್ರಂತೆ ಬಂಧಿಸಲ್ಪಟ್ಟಿತ್ತಂತೆ ಸೋ ಆ ಒಂದು ಜೈಲ್ ಅಷ್ಟು ಒಂದು ಕ್ರೌಡೆಡ್ ಒಂದು ಪ್ಲೇಸ್ ಆಗಿತ್ತಂತೆ ಅದೇ ತರ ಆ ಒಂದು ಜೈಲನ್ನು ಯಾವುದರ ಮೇಲೆ ಕಟ್ಟಿದ್ದಾರೆ ಅಂತ ನೋಡಿದ್ರೆ ಆವಾಗಿನ ಕಾಲದಲ್ಲಿ ಇದ್ದಂತ ಒಂದು ಚೈನಾ ಬರಿಯಲ್ ಗ್ರೌಂಡ್ ಅಂತ ಹೇಳ್ತಾರೆ ಸೋ ಚೈನಾ ಒಂದು ಚೈನಾದ ಒಂದು ಬರಿಯಲ್ ಗ್ರೌಂಡ್ ಮೇಲೆ ಈ ಒಂದು ಜೈಲನ್ನು ನಿರ್ಮಿಸಲಾಗಿತ್ತು ಅಂತ ಹೇಳ್ತಿದ್ದಾರೆ ಸೋ ಅದೇ ತರ ಈ ಒಂದು ಜೈಲಿನಲ್ಲಿ ಹಲವಾರು ಕೈದಿಗಳನ್ನು ತಂದು ಕೂಡಾಕಿದ ಕಾರಣ ಆವಾಗಿನ ಒಂದು ಕ್ರೌಡೆಡ್ ಒಂದು ಇದರಲ್ಲಿ ಹಲವಾರು ಜನಕ್ಕೆ ಶಿಕ್ಷೆ ಅಷ್ಟು ಒಂದು ಹೆವಿ ಆಗಿತ್ತಂತೆ ಎಲ್ಲರನ್ನು ಕೂಡ ಶಿಕ್ಷೆ ಕೊಟ್ಟು ಬೇಗ ಬೇಗನೆ ಸಾಯಿಸ್ತಾ ಇತ್ತು ಅಂತ ಹೇಳ್ತಿದ್ದಾರೆ ಆವಾಗಿನ ಜೈಲರ್ಸ್ ಸೋ ಅಷ್ಟು ಒಂದು ಬಲಿಷ್ಠವಾದ ಒಂದು ಕಾನೂನು ಇತ್ತು ಅಂತ ಹೇಳ್ತಾ ಇದ್ದಾರೆ सो अदे तर 1896 नल्ली ई जेल नल्ली कोलेरा अन्नो ओंदु रोग बंदु 100 कैदिगळिगिंत मेले सत्तोग्तारे नरळि नरळि अंत हेगे अंत नोडिद्रे ई ओंदु जेल नल्ली इरो ओंदु कैदिगळिगे हेगे कोलेरा अन्नो ओंदु रोग बरक्के साध्य अंत नीवु केळबहुदु याके अंत नोडिद्रे चैनीस् बरियल् ग्रौंड् इद्दंत ओंदु प्रदेशदल्लि ओंदु बावि इत्तंते आवागिन कालदल्लि सो अदु इवत्तु आ ओंदु जेल इरो तनक कूड इद्दिदे सो आ ओंदु जेलिगे अल्लिंद मात्र नीरिन ओंदु सप्लै आग्ता इत्तंते सो आ बावि ओळगे नोडिद्रे ತುಂಬಾನೇ ಒಂದು ಕ್ಲೀನಿಂಗ್ ಅನ್ಕ್ಲೀನಿಂಗ್ ಆದಂತ ಒಂದು ಸಿಚುಯೇಷನ್ ಇತ್ತಂತೆ ಅಷ್ಟು ಒಂದು ಕೆಟ್ಟದಾಗಿದ್ದಂತ ಬಾವಿ ಸೋ ಅದರಲ್ಲಿ ಹಲವಾರು ಬ್ಯಾಕ್ಟೀರಿಯಾಸ್ ಇದ್ದ ಕಾರಣ ಈ ಒಂದು ನೀರನ್ನು ಕೈದಿಗಳಿಗೆ ಕೊಟ್ಟಿದ್ದಂತ ಹಲವಾರು ಜನರು 100ಕ್ಕಿಂತ ಮೇಲ್ಪಟ್ಟ ಜನರು ಕಾಲರಾ ಅನ್ನೋ ಒಂದು ರೋಗ ಬಂದು ನರಳಿ ನರಳಿ ಸತ್ತೋದ್ರಂತೆ ಆ ಜೈಲಿನಲ್ಲಿ ಇದು ಅಲ್ಲದೆ ಅವಾಗಿನ ಕಾಲದಲ್ಲಿ ಅತಿ ದೊಡ್ಡ ಗ್ಯಾಂಗ್ಸ್ಟರ್ಸ್ ಕ್ರಿಮಿನಲ್ಸ್ ನ ಕೂಡ ಈ ಒಂದು ಜೈಲಿನಲ್ಲಿ ಬಂಧಿಸಲ್ಪಟ್ಟಿದ್ರಂತೆ ಸೊ ಯಾರೆಲ್ಲ ಅಂತ ನೋಡಿದ್ರೆ ಬೊಟಾಚಿನ್ ಆಗಿರ್ಬೋದು ಅಂಡ್ ಅದೇ ತರ ಜಿಮ್ಮಿ ಚುವಾ ಆಗಿರ್ಬೋದು ಅಂಡ್ ಮೋಸ್ಟ್ ಎಸ್ಪೆಷಲಿ ಮೌನಾ ಫಾಂಡೆ ಆಗಿರಬಹುದು ಈ ಒಂದು ಮೌನಾ ಫಾಂಡೆ ಅನ್ನೋ ಒಂದು ಈ ಒಂದು ಲೇಡಿಯ ಹಿಸ್ಟರಿ ನೀವು ಎಲ್ಲೂ ಕೂಡ ಕೇಳಿರಲ್ಲ ಇಂತ ಒಂದು ಲೇಡಿಯ ಹಿಸ್ಟರಿ ಅಂತ ಹೇಳಬೇಕು ಇವರ ಬಗ್ಗೆ ನಾನು ಇನ್ನೊಂದು ಒಂದು ಸ್ಪೆಷಲ್ ವಿಡಿಯೋ ಮಾಡಿ ಹಾಕ್ತೀನಿ ಈ ಒಂದು ಲೇಡಿ ಕೂಡ ಈ ಒಂದು ಜೈಲ್ ನಲ್ಲಿ ಮರಣ ದಂಡನೆಗೋಸ್ಕರ ವಿಧಿಸಲ್ಪಟ್ಟಿತ್ತು ಅಂತ ಹೇಳ್ತಿದ್ದಾರೆ ಸೊ ಈ ಒಂದು ಈ ಲೇಡಿ ಯಾರು ಅಂತ ನೋಡಿದ್ರೆ ಹಲವಾರು ಮಾಂತ್ರಿಕ ವಿದ್ಯೆಗಳನ್ನು ಒಳಗೊಂಡಿದ್ದಂತ ಒಂದು ಲೇಡಿ ಆಗಿದ್ಲು ಸೊ ಎಲ್ಲರನ್ನು ಕೂಡ ಮಾಂತ್ರಿಕ ವಿದ್ಯೆಗಳಿಂದ ಮಾತ್ರ ಇವಳು ವಶಪಡಿಸಿಕೊಂಡು ಅವರನ್ನು ಕೊಲೆ ಕೂಡ ಮಾಡ್ತಾ ಇದ್ಲು ಅಂತ ಹೇಳ್ತಿದ್ದಾರೆ ಸೊ ಅಂತ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಇದ್ದವರನ್ನ ಎಲ್ಲ ಕೂಡ ಈ ಒಂದು ಜೈಲಿನಲ್ಲಿ ಮರಣ ದಂಡನೆಗೆ ಒಳಪಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಇದಾದ ನಂತರ ಆ ಒಂದು ಜೈಲಿನ ಮೂರು ಥಿಯರೀಸ್ ಯಾವುದು ಅಂತ ನೋಡಿದ್ರೆ ಫಸ್ಟ್ ಥಿಯರಿ ಏನು ಹೇಳ್ತಿದ್ದಾರೆ ಅಂತ ನೋಡಿದ್ರೆ ಆ ಒಂದು ಜೈಲಿನಲ್ಲಿ ಒಂದು ಕೊನೆಯ ಒಂದು ಭಾಗದಲ್ಲಿ ಆ ಜೈಲಿನ ಕೊನೆಯ ಭಾಗದಲ್ಲಿ ಒಂದು ಲಾಸ್ಟ್ ರೂಮ್ ಅನ್ನೋ ಒಂದು ರೂಮ್ ಇದೆ ಸೊ ಮರಣ ದಂಡನೆಗೆ ಒಳಪಡುವಂತ ಕೈದಿಗಳನ್ನು ಆ ರೂಮ್ ನಲ್ಲಿ ತಗೊಂಡೋಗಿ ಸೆರೆಯ ಮಾಡ್ತಾ ಇದ್ರಂತೆ ಸೊ ಹಾಗೆ ಆ ಒಂದು ಕೈದಿಗಳನ್ನು ಕೂಡ ಹಾಕಬೇಕಾದ್ರೆ ಆ ಒಂದು ಕೊನೆಯ ರೂಮ್ ನಲ್ಲಿ ಯಾವುದೇ ಲೈಟಿಂಗ್ಸ್ ಇರ್ತಾ ಇರಲಿಲ್ಲ ಅಂತೆ ತುಂಬಾನೇ ಕತ್ತಲೆ ಆಗಿರ್ತಿತ್ತಂತೆ ಅವರ ಒಂದು ಕೊನೆಯ ದಿನಗಳನ್ನು ಆ ಒಂದು ಕತ್ತಲೆಯ ಬದುಕಿನಲ್ಲಿ ಅವರು ಕಳಿಬೇಕಿತ್ತಂತೆ ಅವರು ಮಾಡಿದ ತಪ್ಪಿಗೆ
ಸೊ ಹಾಗೆ ಒಂದು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಹುಡುಗಿ ಮರಣ ದಂಡನೆಗೆ ಅಂತ ಬರ್ತಾಳೆ. ಸೊ ಆ ಹುಡುಗಿ ಆ ಒಂದು ರೂಮ್ ನಲ್ಲಿ ಇರೋಕೆ ಆಗದೆ ತುಂಬಾನೇ ಮನಸ್ಸನ್ನ ನೊಂದು ಆ ಒಂದು ರೂಮ್ ನಲ್ಲಿ ಒಂದು ಪೊಯೆಟ್ರಿನ ಮಿಸ್ಟರಿ ಪೊಯೆಟ್ರಿ ಒಂದು ಗರ್ಲ್ ನ ಮಿಸ್ಟರಿ ಪೊಯೆಟ್ರಿನ ಕ್ರಿಯೇಟ್ ಮಾಡಿ ಒಂದು ಬಣ್ಣವನ್ನು ಹಚ್ಚಿ ಹೋಗ್ಬಿಡ್ತಾಳೆ. ಸೊ ಅದಾದ ನಂತರ ಆ ಹುಡುಗಿ ಮರಣದಂಡನೆಯನ್ನ ಒಳಗೊಳ್ತಾಳೆ. ಸೊ ಅದಾದ ನಂತರ ಏನಾಗುತ್ತೆ, ಆ ರೂಮಿಗೆ ಬರೋ ಎಲ್ಲಾ ಕೈದಿಗಳು ಕೂಡ ಆ ಹುಡುಗಿಯ ತರನೇ ತುಂಬಾನೇ ಕಷ್ಟಪಡ್ತಾರಂತೆ. ಮನಸ್ಸಲ್ಲಿ ನೋವನ್ನ ತಗೊಂಡು ಒಬ್ಬೊಬ್ಬರೇ ಮಾತಾಡ್ಕೊಂಡು ಯಾರು ಇಲ್ಲದಾಗ ತುಂಬಾನೇ ನೋವು ಪಟ್ಕೊಂಡು ಕೊನೆಯ ದಿನಗಳನ್ನ ಕಳೀತಾ ಇರ್ತಾರಂತೆ. ಯಾಕಂದ್ರೆ ಆ ಹುಡುಗಿ ಸಾಯುವ ಮುಂಚೆ ಒಂದು ಶಾಪವನ್ನು ಬಿಟ್ಟು ಹೋಗಿರ್ತಾಳಂತೆ ಆ ರೂಮ್ ನಲ್ಲಿ. ಈ ರೂಮ್ ಗೆ ಯಾರೆಲ್ಲ ಬರ್ತಾರೋ ಆ ಒಂದು ರೂಮ್ ನಲ್ಲಿ ಎಲ್ರು ಕೂಡ ಶಾಪವನ್ನು ಅನುಭವಿಸ್ತಾ ನೋವನ್ನು ಅನುಭವಿಸ್ತಾ ನಾನ್ ಪಟ್ಟ ನೋವನ್ನು ಅನುಭವಿಸ್ತಾ ಎಲ್ರು ಕೂಡ ಸಾಯ್ಬೇಕು ಅಂತ. ಸೊ ಅದೇ ತರ ಆ ರೂಮಿಗೆ ಬರೋರು ಎಲ್ಲರೂ ಕೂಡ ಇವಾಗ ಆಗಿನ ತನಕ ಕೂಡ ತುಂಬಾನೇ ಕಷ್ಟಪಟ್ಟು ಸತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಥಿಯರಿ ಯಾವ್ದು ಅಂತ ನೋಡಿದ್ರೆ, ಅಲ್ಲಿದ್ದಂತ ಕೈದಿಗಳಾಗಿರ್ಬೋದು ವಾರ್ಡನ್ಸ್ ಆಗಿರ್ಬೋದು ಅವರೇ ಸ್ವತಃ ಹೇಳ್ತಾ ಇದ್ರು ಅಲ್ಲಿ ದಿವ್ವಗಳ ಒಂದು ಓಡಾಟ ಇದೆ ಅಂತ. ಯಾಕೆಂತ ನೋಡಿದ್ರೆ ಅಲ್ಲಿನ ಒಂದು ವಾರ್ಡನ್ ಆಗಿದ್ದಂತ ಅವಾಗಿನ ಕಾಲದ ಅಜೀಸ್ ಅನ್ನೋ ಒಂದು ವ್ಯಕ್ತಿ ಆ ಒಂದು ಜೈಲಿನಲ್ಲಿ ರಾತ್ರಿಯ ಸಮಯದಲ್ಲಿ ನಿದ್ದೆ ಮಾಡ್ತಾ ಇರ್ತಾರಂತೆ. ಹಾಗೆ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅವರ ಮುಂದ್ಗಡೆ ಬಂದು ಯಾರೋ ಬಂದು ಯೂನಿಫಾರ್ಮ್ ನಲ್ಲಿ ಆಫೀಸ್ ಯೂನಿಫಾರ್ಮ್ ನಲ್ಲಿ ಬಂದು ಯಾವುದೋ ಹೀಗೆ ಕೈನ ಎತ್ಕೊಂಡು ನಿಂತಿದ್ರಂತೆ. ಹಾಗೆ ಕೈನ ಎತ್ಕೊಂಡು ನಿಂತಿರ್ಬೇಕಾದ್ರೆ ಅಜೀಸ್ ಅವರು ಹೋಗಿ ನೋಡಿದಾರಂತೆ, ಇದು ಯಾರು ಇಷ್ಟೊತ್ತಿನ ಮೇಲೆಗೆ ಯಾರೇ ತರ ನಿಂತಿದ್ದಾರೆ ನಮ್ಮ ಈ ಆಫೀಸರ್ಸ್ ಅಂತ ನೋಡ್ಬೇಕಾದ್ರೆ ಆ ಒಂದು ವ್ಯಕ್ತಿ ಹೀಗೆ ಕೈಯನ್ನು ಹಿಡಿದ ಸ್ಥಿತಿಗೆ ಅಲ್ಲಿಂದ ಮಾಯವಾಗಿದ್ರಂತೆ. ಆ ಒಂದು ದೃಶ್ಯವನ್ನು ಕಂಡು ಅಜೀಸ್ ಅವರು ತುಂಬಾನೇ ಭಯಪಟ್ಕೊಂಡಿದ್ದಾರೆ. ಅಜೀಸ್ ಅವರು ಮಾತ್ರ ಅಲ್ಲ, ಅಲ್ಲಿ ಪಕ್ಕದಲ್ಲಿದ್ದಂತ ವಾರ್ಡನ್ಸ್ ಗಳು ಕೂಡ ಇದೇ ದೃಶ್ಯವನ್ನು ಕಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಮಲೇಷಿಯನ್ಸ್ ಆ ಒಂದು ಜನಾಂಗದ ಪ್ರಕಾರ ಅವರು ಗೋಸ್ಟ್ ನ ಮೇಲೆ ನಂಬಿಕೆ ಇಡ್ತಾರೆ. ಗೋಸ್ಟ್ ಹೇಗೆ ಅಂತ ಹೇಳಿದ್ರೆ ಆ ಒಂದು ಗೋಸ್ಟ್ ಗಳು ಯಾರಿಗೂ ಕೂಡ ಕಾಲಿರಲ್ಲ ಅಂತ ಅಲ್ಲಿ ನಂಬಿಕೆಯನ್ನು ಇಟ್ಟಿರ್ತಾರೆ. ಸೊ ಹಾಗೆ ಅಜೀಸ್ ಅವರು ಒಂದು ದಿನ ಈ ತರ ಒಂದು ರೌಂಡ್ಸ್ ನ ಹೋಗ್ತಾ ಇರ್ಬೇಕಾದ್ರೆ ಅವರ ಮುಂದೆ ಒಂದು ದೃಶ್ಯ ಬಂದು ನಿಲ್ಲುತ್ತೆ. ಆ ಒಂದು ವ್ಯಕ್ತಿ ಬಂದು ನಿಲ್ಲುವಾಗ ಅಜೀಸ್ ಅವರು ಭಯ ಪಟ್ಕೊಂಡಿರ್ತಾರಂತೆ. ಅಜೀಸ್ ಅವರು ಕಾಲಿನ ಕೆಳಗೆ ಲೈಟನ್ಸ್ ಹೊಡಿಬೇಕಾದ್ರೆ ಆ ಒಂದು ವ್ಯಕ್ತಿಗೆ ಕಾಲೇ ಇರಲ್ಲ ಅಂತ ಹೇಳ್ತಿದ್ದಾರೆ. ಅವಾಗ ಅಜೀಸ್ ಅವರು ತಿಳ್ಕೊತಾರಂತೆ ಈ ಒಂದು ಜೈಲಿನಲ್ಲಿ ಕನ್ಫರ್ಮ್ ಆಗಿ ದಿವ್ವಗಳ ಒಡನಾಟ ಇದೆ ಅಂತ. ಇನ್ನೊಂದು ಥರ್ಡ್ ಥಿಯೋರಿ ಯಾವ್ದು ಅಂತ ನೋಡಿದ್ರೆ ಇದೊಂದು ತುಂಬಾನೇ ಒಂದು ಡಿಸ್ಟರ್ಬಿಂಗ್ ಆಗಿರುವಂತ ಒಂದು ಥಿಯೋರಿ. ಸೊ ಯಾರಾದ್ರೂ ತುಂಬಾನೇ ಹಾಂಟೆಡ್ ಆಗಿರೋ ಒಂದು ವಿಷಯನ ತಿಳ್ಕೊಳ್ಳಕ್ಕೆ ಇಷ್ಟಪಡೋದ್ರು ಖಂಡಿತವಾಗ್ಲಿ ಈ ಒಂದು ಥಿಯೋರಿನ ನೋಡಬೇಡಿ. ಯಾಕಂದ್ರೆ ಆ ಒಂದು ಜೈಲಿನಲ್ಲಿ ವಾರ್ಡನ್ ರೂಮ್ ಅಂತ ಒಂದು ರೂಮ್ ಇದೆ ಅಂತೆ. ಆ ಒಂದು ರೂಮ್ ನಲ್ಲಿ ಸ್ಪೆಷಲಿ ವಾರ್ಡನ್ಸ್ ಮಾತ್ರ ಸ್ಟೇ ಮಾಡ್ತಾ ಇದ್ರಂತೆ. ಅಂತ ಒಂದು ರೂಮ್ ನಲ್ಲಿ ಸ್ಟೇ ಮಾಡ್ಬೇಕಾದ್ರೆ ಆ ಸ್ಪೆಷಲ್ ಆ ರೂಮ್ ನಲ್ಲಿ ಮಾತ್ರ ಆ ವಾರ್ಡನ್ಸ್ ಗಳನ್ನ ಯಾರೋ ಕೊಲ್ಲಕ್ಕೆ ಬರುವಾಗೆ ಯಾರೋ ಅವರ ಕತ್ತನ್ನು ಹಿಡ್ಕೊಳ್ಳುವಾಗೆ ಎಲ್ಲ ಒಂದು ಫೀಲಿಂಗ್ ಆಗ್ತಾ ಇತ್ತಂತೆ. ಈ ಒಂದು ಫೀಲಿಂಗ್ಸ್ ನ ಎಲ್ಲಾ ವಾರ್ಡನ್ಸ್ ಗಳು ಕೂಡ ಫೀಲ್ ಮಾಡಿದ್ದಾರೆ ಎಲ್ಲಾ ಟೈಮ್ ಅಲ್ಲೂ ಅಂತ ತಿಳ್ಕೊಳ್ಳಿ. ಸೊ ಇದನ್ನ ಸೈಂಟಿಫಿಕ್ ಡಿಸೀಸ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅಲ್ಲ ಅಂತ ಅವರೆಲ್ಲ ಹೊಡೆದು ಹೇಳ್ತಿದ್ದಾರೆ. ಯಾಕಂದ್ರೆ ಈ ಒಂದು ಫೀಲಿಂಗ್ ಎಲ್ಲರಿಗೂ ಕೂಡ ಆಗಿದೆ, ಆದ್ರೆ ಬೇರೆ ಒಂದು ಸ್ಥಳಗಳಲ್ಲಿ ಮಲಗುವಾಗ ಅವರಿಗೆ ಈ ಒಂದು ಫೀಲಿಂಗ್ ಆಗ್ಲಿಲ್ಲ ಅಂತೆ. ಸೊ ಸ್ಪೆಷಲಿ ಅಲ್ಲಿ ಒಂದು ನಡೆದಂತ ಒಂದು ಇನ್ಸಿಡೆಂಟ್ ಅಜೀಸ್ ಅವರ ಆ ಒಂದು ಮಾತನ್ನು ಶೇರ್ ಮಾಡಿದಾರೆ ಅಂತ ಹೇಳ್ಬೇಕು. ಅಜೀಸ್ ಅವರು ಏನ್ ಹೇಳಿದ್ರು ಅಂತ, ನಾನು ನೋಡಿದಂತ ಒಂದು ದೃಶ್ಯ ಏನಂತ, ಆ ಒಂದು ವಾರ್ಡನ್ ಆ ಒಂದು ಜೈಲಿನಲ್ಲಿ ಒಂದು ಹುಡುಗಿ ತಲೆ ಇಲ್ಲದಂತೆ ತಲೆಯನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರುತ್ತಂತೆ. ಸೊ ಆ ದೃಶ್ಯವನ್ನು ಹಲವಾರು ವಾರ್ಡನ್ ಗಳು ಅಲ್ಲಿ ನೋಡಿದಾರಂತ ಹೇಳ್ತಿದ್ದಾರೆ. ಸೊ ಹೀಗೆ ಅಜೀಸ್ ಅವರು ಒಂದು ದಿನ ಆ ಒಂದು ದೃಶ್ಯವನ್ನು ನೋಡಿ ಭಯ ಪಟ್ಕೊಂಡು ಹೋಗಿ ವಾರ್ಡನ್ ನ ಒಂದು ಹಿಸ್ಟ್ರಿನೆಲ್ಲ ಚೆಕ್ ಮಾಡಿದ್ದಾರೆ ಆ ಒಂದು ಬುಕ್ ಲೆಡ್ಜರ್ ಅಲ್ಲಿ. ಸೊ ಹಾಗೆ ಲೆಡ್ಜರ್ ಅಲ್ಲಿ ಚೆಕ್ ಮಾಡುವಾಗ ಒಂದು ಹುಡುಗಿಯ ಹಿಸ್ಟ್ರಿ ಆ ಒಂದು ವಾರ್ಡನ್ಗೆ ಗೊತ್ತಾಗಿದೆ. ಸೊ ಆ ಒಂದು ಹುಡುಗಿ ಅಲ್ಲಿನ ಒಂದು ಮರಣ ದಂಡನೆಯ ಒಂದು ಕೈದಿ ಆಗಿದ್ಲಂತೆ. ಸೊ ಹಾಗೆ ಮರಣ ದಂಡನೆಯ ಕೈದಿ ಆಗಿದ್ದಂತ ಹುಡುಗಿ ತುಂಬಾ ನೋವಿನಲ್ಲಿ, ನಾನು ಸತ್ತೋಗ್ತೀನಿ ಅನ್ನೋ ಒಂದು ನೋವಿನಲ್ಲಿ ತನಗೆ ತಾನೇ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಆ ಒಂದು ಸೂಸೈಡ್ ಹೇಗೆ ಮಾಡ್ಕೊಂಡಿಲ್ಲ ಅಂದ್ರೆ ತನ್ನ ಕತ್ತನ್ನು ತಾನೇ ಕುಯ್ದುಕೊಂಡು ಸಾವನ್ನ ಅಪ್ಪೋಕೆ ಟ್ರೈ ಮಾಡಿದ್ದಾರೆ. ಹಾಗೆ ಟ್ರೈ ಮಾಡ್ಬೇಕಾದ್ರೆ ಅಲ್ಲಿನ ವಾರ್ಡನ್ಸ್ ಎಲ್ಲರೂ ಕೂಡ ಆ ಹುಡುಗಿನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಹೇಗೂ ಗಾಯ ಒಳಗೊಂಡು ಕಾಪಾಡಿದಾರಂತೆ. ಸೊ ಹಾಗೆ ಕಾಪಾಡಿದಂತ ಒಂದು ಕೈದಿಯನ್ನು ಅದೇ ಸೆಲ್ಗೆ ತಗೊಂಡ್ಬಂದು ಕೂಡ ಹಾಕಿದ್ದಾರೆ ಆ ಒಂದು ಹುಡುಗಿಯನ್ನು. ಇವಾಗಿನ ಸಿಚುವೇಶನ್ ಅಲ್ಲಿ ಏನಂತ ಹೇಳಿದ್ರೆ, ಕೈದಿಗೆ ಯಾವ್ದಾದ್ರು ಗಾಯ ಆಗಿದ್ರೆ ಆ ಒಂದು ಕೈದಿಯನ್ನು ನೇಣಿಗೆ ಹಾಕುವಾಗಿಲ್ಲ. ಬಟ್ ಆಗಿನ ದಿನದಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ಆ ಒಂದು ಹುಡುಗಿಯ ಗಾಯ ಆಗ್ಲೇ ಇಲ್ಲ ಅಂತ, ಇನ್ನು ಅದು ವಾಸಿ ಕೂಡ ಆಗಲಿಲ್ಲ, ಹಾಗೆ ಇತ್ತಂತೆ ಕತ್ತಿನಲ್ಲಿ. ಸೊ ಅದೇ ಹುಡುಗಿಯನ್ನು ಕರ್ಕೊಂಡೋಗಿ ನೇಣಿಗೆ ಹಾಕಿದಾರಂತೆ. ನೇಣಿಗೆ ಹಾಕ್ಬೇಕಾದ್ರೆ ಆ ಹುಡುಗಿಯ ತಲೆ ಕಿತ್ತು ಬಂದಿದೆ. ಯಾಕಂದ್ರೆ ಆ ಒಂದು ಹಗ್ಗ ಆ ಒಂದು ಕುತ್ತಿಗೆ ಸಿಕ್ಕಾಕೊಂಡು ಆ ಒಂದು ಗಾಯ ವಾಸಿ ಆಗದ ಕಾರಣ ಆ ಒಂದು ತಲೆ ಕಿತ್ತು ಬಂದಿದಂತೆ ಸಪರೇಟ್ ಆಗಿ. ಆ ಒಂದು ಹುಡುಗಿ ಅಷ್ಟು ಒಂದು ನರಕ ಯಾತ್ರೆಯಲ್ಲಿ ಸತ್ತೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ಆ ಒಂದು ಹುಡುಗಿಯ ಆತ್ಮ ಇನ್ನು ಕೂಡ ಆ ಜೈಲಿನಲ್ಲಿ ಸುತ್ತಾಡ್ತಾನೆ ಇದೆ ಅಂತ ಹೇಳಿ ಹಲವಾರು ಕೈದಿಗಳು ಮತ್ತು ಹಲವಾರು ವಾರ್ಡನ್ಸ್ ಗಳು ಹೇಳಿದ್ದಾರೆ. ಅಷ್ಟು ಒಂದು ಡಿಸ್ಟರ್ಬೆನ್ಸ್ ಆದಂತಹ ಒಂದು ವಾತಾವರಣ ಆ ಜೈಲಿನೊಳಗೆ ಇತ್ತಂತೆ. ಸೊ ಇಂಥ ಒಂದು ಜೈಲಿನಲ್ಲಿ ಕೈದಿಗಳು ಪಡ್ತಾ ಇದ್ದಂತ ಕಷ್ಟವನ್ನು ನೋಡಿ ಆ ವಾರ್ಡನ್ಸ್ ಯಾರು ಹೋಗಿದ ಕಾರಣ ನೋಡಿ 1996 ನಲ್ಲಿ ಈ ಒಂದು ಜೈಲಿನಲ್ಲಿ ಇದ್ದಂತ ಹಲವಾರು ಎಲ್ಲ ಕೈದಿಗಳನ್ನು ಕಜೂಂಗ್ ಅನ್ನೋ ಒಂದು ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ಅದಾದ ನಂತರ ಈ ಒಂದು ಜೈಲನ್ನು ಕಂಪ್ಲೀಟ್ ಆಗಿ ಮುಚ್ಚಿಬಿಡ್ತಾರೆ, ಸೀಲ್ ಆಗ್ತಾರೆ. ಅದಾದ ನಂತರ 2006 ನಲ್ಲಿ ಈ ಒಂದು ಜೈಲನ್ನ ಓಪನ್ ಮಾಡಿ ಮ್ಯೂಸಿಯಂ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಮ್ಯೂಸಿಯಂಗೆ ಬಿಡ್ತಾರೆ.
ಸೊ ಅದಾದ ನಂತರ ಏನಂತ ಗೊತ್ತಿಲ್ಲ, ಮಲೇಷಿಯನ್ ಸರ್ಕಾರ ಆ ಒಂದು ಜೈಲನ್ನು ಕಂಪ್ಲೀಟ್ ಆಗಿ 2012 ಅಲ್ಲಿ ಕಂಪ್ಲೀಟ್ ಆಗಿ ಡೆಮೋಲಿಷ್ ಮಾಡಿ ಒಡೆದಾಕ್ಬಿಡ್ತಾರೆ. ಇವಾಗಿನ ತನಕ ಕೂಡ ಆ ಒಂದು ಜೈಲ್ನ ಆ ಒಂದು ಗೇಟ್ ಮಾತ್ರ, ಆ ಒಂದು ಗೋಡೆಗಳು ಮಾತ್ರ ಇದೆ, ಯಾವುದೇ ತರಹದ ಒಂದು ಬಿಲ್ಡಿಂಗ್ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಸೊ ಇದೇ ತರ ಒಂದು ಥ್ರಿಲ್ಲಿಂಗ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಆಚಿ ಟೇಕ್ ಇಟ್ ಫಾರ್ ಆಲ್ ಸ್ಪ್ರೆಡ್ ಲವ್ ಬೈ ಬೈ.